ಶ್ರೀ ಗುರುಭ್ಯೋ ನಮಃ ಹರಿ ಓಂ ದದಾತಿ ದ್ಪಾಥಿವ ಯತ್ಕರೋತಿ ತಪಸ್ತಪ್ಯತಿ ಯಜ್ಜುಹೋತಿ ನಾಶೋ ಅಸ್ತಿ ಚಾಪಕೋರ್ಷೋ ನಾನದ ಸ ಏವ ಕರ್ತ ಇದೊಂದು ಬಹಳ ಸುಂದರವಾದಂತಹ ಒಂದು ಶ್ಲೋಕ ಇದು ಮಹಾಭಾರತದಲ್ಲಿ ಬರುವಂತಹ ಬಹಳ ಪ್ರಸಿದ್ಧವಾದಂತಹ ವಿಚಾರವನ್ನು ಒಳಗೊಂಡಂತಹ ಶ್ಲೋಕವಾಗಿರುತ್ತದೆ ಅಂದರೆ ಇದರಲ್ಲಿ ಏನು ಹೇಳಲ್ಪಟ್ಟಿದೆ ಮನುಷ್ಯನು ತಾನು ಮಾಡುವಂತಹ ಒಂದು ಯಾವುದೇ ಉತ್ತಮವಾದಂತಹ ಕರ್ಮ ಫಲ ಮಾಡುವಂತಹ ಯಾವುದೇ ಉತ್ತಮವಾದಂತಹ ದಾನ ಹಾಗೆ ಆತನು ಮಾಡುವಂತಹ ಪುಣ್ಯಕರ್ಮ ಇವುಗಳು ಯಾವತ್ತೂ ಕೂಡ ಅದು ನಾಶವಾಗುವುದಿಲ್ಲ ಆ ಫಲ ಅಂತ ಹೇಳುವಂಥದ್ದು ಆ ಮನುಷ್ಯನಿಗೆ ಸಿಕ್ಕೇ ಸಿಗುತ್ತದೆ ಅದು ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಅವನಿಗೆ ಅದು ಪ್ರಾಪ್ತಿಯಾಗುತ್ತದೆ ಮತ್ತು ಇದರಲ್ಲಿ ಅಡಕವಾಗಿರುವಂಥ ಮತ್ತೊಂದು ವಿಶೇಷವಾದಂಥ ವಿಚಾರ ಅಂತ ಹೇಳಿದರೆ ಅವನು ಮಾಡಿದಂತಹ ಅರ್ಜಿಸಿದಂತಹ ಈ ಪುಣ್ಯ ಅಂತ ಹೇಳುವಂಥದ್ದು ಅದು ಆತನು ಮಾತ್ರ ಅನುಭವಿಸುವಂಥದ್ದು ಇದನ್ನು ವೀಕ್ಷಕರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂದರೆ ನಾವು ದಿನನಿತ್ಯವು ಅನೇಕ ಕರ್ಮಗಳನ್ನು ಮಾಡ್ತೇವೆ ಹೆಚ್ಚಾಗಿ ಈಗಿನ ಕಾಲದಲ್ಲಿ ಮಾಡುವ ಕರ್ಮ ಅಂತೇಳುವಂಥದ್ದು ಉಪಜೀವನವನ್ನು ನಡೆಸುವುದಕ್ಕಾಗಿ ಆತ ಕಾಮನಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಮತ್ತು ತನ್ನ ಹೆಂಡತಿ ಮಕ್ಕಳು ಬಂಧು ಬಳಗ ಇವರ ಪೋಷಣೆಗಾಗಿ ಹೀಗೆ ಮಾಡಿದಂತಹ ಆ ಕರ್ಮ ಅಂತೇಳುವಂಥದ್ದು ನಾವು ಮಾಡಿದಂತಹ ಅಂದರೆ ಯಾವ ಮಾರ್ಗದಿಂದ ನಾವು ಧನವನ್ನು ಸಂಚಯನ ಮಾಡ್ತೇವೋ ಅದನ್ನು ಹೇಗೆ ಉಪಯೋಗ ಮಾಡ್ತೇವೋ ಅಂದರೆ ಇವೆಲ್ಲವೂ ಕೂಡ ನಮ್ಮ ಜೊತೆಗಿರುವವರು ಉಪಯೋಗ ಮಾಡಲಿಕ್ಕೆ ಆಗ್ತದೆ ಉಪಯೋಗಿಸಿಕೊಳ್ಬೋದು ಆದರೆ ಆ ಮನುಷ್ಯನು ಸಂಚಯನ ಮಾಡಿದಂತಹ ಪಾಪ ಮತ್ತು ಪುಣ್ಯಗಳನ್ನು ಆತನೇ ಅನುಭವಿಸಬೇಕಾಗ್ತದೆ ಅದನ್ನು ತನ್ನ ಹೆಂಡತಿಗಾಗಲಿ ಮಕ್ಕಳಿಗಾಗಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದು ಅವನೇ ಸ್ವತಃ ಅನುಭವಿಸುವಂತಹ ಕರ್ಮವಾಗಿರುತ್ತದೆ ಅದಕ್ಕೆ ನಮ್ಮ ಹಿರಿಯರು ಹೇಳಿರುವಂಥದ್ದು ನೀನು ಅರ್ಥವನ್ನು ಸಂಚಯನವನ್ನು ಮಾಡುವಾಗ ಧರ್ಮ ಮಾರ್ಗವನ್ನು ಅನುಸರಿಸಬೇಕು ಅಂತ ಅಧರ್ಮದಿಂದ ಅನುಸರಿಸಿ ನಿನ್ನ ಬಂಧುಗಳಿಗೆ ಹೆಂಡತಿ ಮಕ್ಕಳಿಗೆ ಅದನ್ನು ಕೊಟ್ಟರೆ ಅವರು ಅದನ್ನು ಉಪಯೋಗಿಸುತ್ತಾರೆ ಹೊರತು ಅದರ ಪಾಪ ಅಂತೇಳುವಂಥದ್ದು ಅವರು ಪಡೆದುಕೊಳ್ಳುವುದಿಲ್ಲ ಅವರಿಗೆ ಪ್ರಾಪ್ತಿಯಾಗುವುದಿಲ್ಲ ಯಾಕಂದರೆ ಆ ಧನವನ್ನು ಸಂಚಯನ ಮಾಡಿದಂತಹ ಮಾರ್ಗವೇ ಅದಕ್ಕೆ ಮುಖ್ಯವಾದಂತಹ ಕಾರಣವಾಗಿರುತ್ತದೆ ಇದನ್ನು ನಾವು ಬಹಳ ಆಳವಾಗಿ ತಿಳ್ಕೊಳ್ಬೇಕು ನಾವು ಮನಸ್ಸಿನಲ್ಲಿ ತೆಗೆದುಕೊಂಡು ಆಮೇಲೆ ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಈ ವಿಷಯ ಹೌದು ತಪ್ಪು ಎಂಬುದನ್ನು ನಾವು ಸ್ವತಃ ವಿಮರ್ಶೆ ಮಾಡಿಕೊಂಡು ಜೀವನದಲ್ಲಿ ಕಾರ್ಯವನ್ನು ಮಾಡಬೇಕು ಅದಕ್ಕಾಗಿ ಮನುಷ್ಯ ಯಾವ ದಾನವನ್ನು ಮಾಡುತ್ತಾನೆಯೋ ಯಾವ ಪುಣ್ಯಕರ್ಮವನ್ನು ಮಾಡುತ್ತಾನೆಯೋ ಯಾವ ತಪಸ್ಸನ್ನು ಮಾಡುತ್ತಾನೆಯೋ ಆ ಎಲ್ಲ ಕರ್ಮಗಳ ಅಥವಾ ಕರ್ಮ ಫಲಗಳ ನಾಶ ಅಂತೇಳುವಂಥದ್ದು ಎಂದಿಗೂ ಆಗುವುದಿಲ್ಲ ಇಲ್ಲಿ ನಾವು ತಪಸ್ಸು ಅಂತ ಹೇಳಿದೆ ತಪಸ್ಸು ಅಂತ ಹೇಳಿದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಬರಬಹುದು ನಾವೆಲ್ಲ ನಮ್ಮ ನಿತ್ಯ ಜೀವನದ ಕೆಲಸ ಕಾರ್ಯಗಳನ್ನು ಮಾಡುವುದೇ ಕಷ್ಟ ಹಾಗಿರುವಾಗ ತಪಸ್ಸನ್ನು ಮಾಡುವುದು ಹೇಗೆ ಅಂತ ತಪಸ್ಸಂದ ಕೂಡ ಮತ್ತೊಂದು ನಮ್ಮ ಮನಸ್ಸಿನಲ್ಲಿ ವಿಚಾರ ಬರ್ತದೆ ಈ ಮನೆ ಮಠ ಇತ್ಯಾದಿಗಳನ್ನು ಸಂಸಾರಗಳನ್ನೆಲ್ಲ ತೊರೆದು ಕಾಡಿಗೆ ಹೋಗಿ ಎಲ್ಲಿಯಾದರೂ ನಿರ್ಜನವಾದ ಪ್ರದೇಶದಲ್ಲಿ ಕುಳಿತು ತಪಸ್ಸನ್ನು ಮಾಡುವುದು ಅಂತ ಯಾಕಂದರೆ ನಮ್ಮ ಪುರಾಣಗಳಲ್ಲಿ ಬರುವಂತಹ ಕತೆಗಳು ಕೂಡ ಅದೇ ರೀತಿಯಾಗಿರ್ತವೆ ರಾಜ ಕಾಡಿಗೆ ಹೋದ ಅಥವಾ ಯಾವನೊಬ್ಬ ರಾಕ್ಷಸ ದೇವತೆಗಳನ್ನು ಒಲಿಸಲಿಕ್ಕೆ ಕಾಡಿಗೆ ಹೋಗಿ ತಪಸ್ಸನ್ನು ಆಚರಿಸಿದ ಅಂತ ಆದರೆ ಇಲ್ಲಿ ಹೇಳಿರುವಂತಹ ಈ ಶ್ಲೋಕದಲ್ಲಿ ಹೇಳಿರುವಂಥ ತಪಸ್ಸು ನೀವು ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು ಅಂತಲ್ಲ ಹಾಗಾದರೆ ಆ ತಪಸ್ಸು ಅಂದರೆ ಏನು ನಾವು ದಿನ ಎದ್ದಾಗ ಒಂದು ದೇವರ ಪ್ರಾರ್ಥನೆ ಮಾಡುವಂಥ ಕ್ರಮ ಉಂಟು ಆ ಕ್ರಮಕ್ಕೂ ಕೂಡ ಇಂದು ಜನರ ಈ ಜೀವನದ ಒತ್ತಡದಿಂದ ಅವಕಾಶ ಅಂತ ಹೇಳುವಂಥದ್ದು ಇಲ್ಲ ಹೊರಡುವಾಗಲೇ ಬಹಳಷ್ಟು ತಡ ಆಯಿತು ಸಮಯ ಆಯಿತು ಅಂತ ನಾವು ತಾವಂತದಿಂದ ಹೊರಡ್ತೇವೆ ಇನ್ನು ದೇವಸ್ಥಾನಗಳಿಗೆ ಹೋಗುವಂಥ ಮಾತೇ ಇಲ್ಲ ಯಾಕಂದರೆ ಈ ತಪಸ್ಸು ಪ್ರಾರ್ಥನೆ ಅಂತ ಹೇಳುವಂಥದ್ದು ಒಂದು ಮನೆಯಲ್ಲೇ ಕುಳಿತು ಮಾಡುವಂಥದ್ದು ಅಥವಾ ದೇವಸ್ಥಾನಗಳಿಗೆ ಹೋಗಿ ದೇವರನ್ನು ನಾವು ಧ್ಯಾನಿಸುವಂಥದ್ದು ಸಾಮಾನ್ಯವಾದಂಥ ಜ್ಞಾನ ಆದರೆ ಇಲ್ಲಿ ನಾನು ಹೇಳ ಹೊರಟಿರುವುದಂದರೆ ಈ ತಪಸ್ಸು ಅಂತ ಹೇಳುವಂಥದ್ದು ದೇವರ ಕೋಣೆಯಲ್ಲೂ ಮಾಡಬೇಕು ದೇವಸ್ಥಾನದಲ್ಲೂ ಮಾಡಬೇಕು ಹಾಗೆಯೇ ಮನುಷ್ಯನು ತನ್ನ ಉಳಿದ ಸಮಯಗಳಲ್ಲಿ ಅಂದರೆ ತಾನು ಏಕಾಗ್ರತೆ ವಹಿಸಿ ಮಾಡುವಂಥ ಕೆಲಸದ ಸಮಯ ಹೊರತುಪಡಿಸಿ ನಾವು ತಿರುಗಾಡುತ್ತಿರುವಂಥ ಸಮಯದಲ್ಲಿ ಅಥವಾ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ಇಲ್ಲದಿದ್ದ ಸಮಯದಲ್ಲಿ ಸಾಧ್ಯ ಕೆಲಸಗಳನ್ನು ಮಾಡುವುದರ ಜೊತೆಗೆ ನಮ್ಮ ದೇವರುಗಳನ್ನು ಇಷ್ಟ ದೇವರಗಳನ್ನು ಮನಸ್ಸಿನಲ್ಲಿ ಸದಾ ಸ್ಮರಿಸುವಂಥದ್ದು ತಪಸ್ಸು ಇದು ಬಹಳ ಮುಖ್ಯ ನಾವು ಹೋಗುತ್ತಾ ಬರುತ್ತಾ ನಾಮಸ್ಮರಣೆಯನ್ನು ನಾವು ಅನರತವೂ ಮಾಡುವಂಥದ್ದು ತಪಸ್ಸು ಇದರಿಂದ ಆ ಪುಣ್ಯಕರ್ಮ ಅಂತ ಹೇಳುವಂಥದ್ದು ಸಂಚಯನವಾಗುತ್ತಿರುತ್ತದೆ ಹೇಗೆ ನಾವು ಚಾರ್ಜರನ್ನು ಕರೆಂಟಿನಲ್ಲಿ ಇಟ್ಟು ಚಾರ್ಜ್ ಮಾಡ್ತೇವೋ ಅದೇ ರೀತಿ ನಾವು ದೇವರ ನಾಮವನ್ನು ಉಚ್ಚರಿಸುತ್ತಿದ್ದಿರುವಾಗ ಈ ನಮಗೆ ಪಾಸಿಟಿವ್ ಆದಂತಹ ಎನರ್ಜಿ ಅಂತ ಹೇಳುವಂಥದ್ದು ಶಕ್ತಿ ಅಂತ ಹೇಳುವಂಥದ್ದು ಅದು ವಿಶ್ವಪರಿಣಾಮವನ್ನು ಉಂಟು ಮಾಡುತ್ತದೆ ಆದ್ದರಿಂದ ಯಾರೇ ಆಗಲಿ ಬುದ್ಧಿವಂತನಾದವನು ಜ್ಞಾನವಂತವಾದವನು ಅನುರತವು ದೇವರ ನಾಮಸ್ಮರಣೆಯನ್ನು ಸಾಧ್ಯವಾದಷ್ಟು ಮಾಡುತ್ತಿದ್ದರೆ ಅವನಿಗೆ ಆ ಪಾಸಿಟಿವ್ ಎನರ್ಜಿ ಅಂತ ಹೇಳುವಂಥದ್ದು ಅದು ಯಾವತ್ತೂ ಅದು ವಿಶ್ವಪರಿಣಾಮ ರೂಪದಲ್ಲಿ ಅವನಿಗೆ ಶಕ್ತಿಯನ್ನು ತುಂಬುತ್ತದೆ ಅದಕ್ಕಾಗಿ ಇಲ್ಲಿ ಈ ಶ್ಲೋಕವನ್ನು ಹೇಳಿರುವುದು ಮನುಷ್ಯನು ಯಾವ ದಾನ ದಾನ ಅಂತ ಹೇಳಿದರೆ ಏನು ದಾನ ಮಾಡುವಾಗಲೂ ಕೂಡ ಏನೋ ದಾನ ಮಾಡಬೇಕು ಅಂತ ಹೇಳಿ ಒಟ್ಟಾರೆಯಾಗಿ ದಾನ ಮಾಡುವುದಲ್ಲ ದಾನ ಮಾಡಬೇಕಾದ್ರೆ ನಾವೊಂದು ಪಾತ್ರೆಯಲ್ಲಿ ನೀರು ತುಂಬಿಸಬೇಕಾದರೂ ಆ ಪಾತ್ರೆ ಹೇಳುವಂಥದ್ದು ಖಾಲಿಯಾಗಿರಬೇಕು ನೀರು ತುಂಬಿರುವ ಪಾತ್ರೆಗೆ ನೀರನ್ನು ಸು ತುಂಬಿಸಲಿಕ್ಕೆ ಆಗುವುದಿಲ್ಲ ಅದೇ ರೀತಿ ನಾವು ದಾನವನ್ನು ಮಾಡಬೇಕಾದರೂ ಪಾತ್ರರಾದವನು ಅಂದರೆ ಸತ್ಪಾತ್ರರಾದವನಿಗೆ ದಾನವನ್ನು ಕೊಟ್ಟಾಗ ಮಾತ್ರ ಅದು ಪ್ರಯೋಜನ ಬರ್ತದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಎರಡನೆಯದಾಗಿ ಪುಣ್ಯಕರ್ಮ ನಾವು ಅನರ್ಹವು ನಾವು ದಿನನಿತ್ಯವು ಮಾಡುವ ಚಟುವಟಿಕೆಗಳಲ್ಲಿ ಪುಣ್ಯಕರ್ಮಗಳನ್ನು ಮಾಡಬೇಕು ಹೇಗೆ ನಾನು ಕೆಲಸಕ್ಕೆ ಹೋಗ್ತೇನೆ ನಾನು ಹೇಗೆ ಪುಣ್ಯವನ್ನು ಸಂಚಯನ ಮಾಡುವುದೆಂದರೆ ಅವನು ಮಾಡುವ ಕೆಲಸಕ್ಕೆ ನ್ಯಾಯವನ್ನು ಒದಗಿಸುವ ಮೂಲಕ ಅವನು ಪುಣ್ಯವನ್ನು ಸಂಪಾದಿಸಬಹುದು ನಾವು ಯಾವುದೇ ಹುದ್ದೆಯಲ್ಲಿರಲಿ ಆ ಹುದ್ದೆ ನಾವು ಮಾಡುವಂಥ ಹುದ್ದೆಗೆ ನ್ಯಾಯವನ್ನು ಒದಗಿಸಿಕೊಳ್ಬೇಕು ಅಲ್ಲಿ ಅನ್ಯಾಯವನ್ನು ಮಾಡಬಾರದು ಆ ರೀತಿಯಾಗಿ ಪುಣ್ಯವನ್ನು ಸಂಪಾದಿಸಬಹುದು ತಪಸ್ಸನ್ನು ನಾನು ಈಗಲೇ ಹೇಳಿದಂತೆ ನಾವು ದೇವತಾ ನಾಮ ಸ್ಮರಣೆಯನ್ನು ಮಾಡುವ ಮೂಲಕ ಆ ತಪಸ್ಸನ್ನು ಆಚರಿಸಬಹುದು ಹಾಗೆ ಈ ಮಾಡಿದಂಥ ಎಲ್ಲ ಕರ್ಮ ಫಲಗಳು ಅಂತ ಹೇಳುವಂಥದ್ದು ಅದು ನಮಗೆ ವಿಶ್ವ ಪರಿಣಾಮ ರೂಪದಲ್ಲಿ ಇರುತ್ತದೆ ಅದನ್ನು ಇನ್ನೊಬ್ಬ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ನಾವು ಮಾಡಿದಂಥ ಧನ ಸಂಪತ್ತು ಆಸ್ತಿ ಐಶ್ವರ್ಯ ಅದನ್ನೆಲ್ಲರನ್ನು ಯಾರಾದರೂ ಅಪಹರಿಸ್ಬೋದು ಅಥವಾ ಇನ್ಯಾರಿಗೂ ನಾವು ಕೊಡ್ಬೋದು ಆದರೆ ನಾವು ಈ ರೀತಿಯಾಗಿ ಸಂಚಯನ ಮಾಡಿದಂತಹ ಆ ಕರ್ಮ ಫಲಗಳು ಅವನ್ನು ಮಾತ್ರ ಯಾರಿಗೂ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕು ಅದು ಪುಣ್ಯವಾಗಿರಲಿ ಪಾಪವಾಗಿರಲಿ ಅವನೇ ಅನುಭವಿಸಬೇಕಾಗುತ್ತದೆ ಇದು ಬಹಳ ವಿಷಯ ಹಾಗೆ ಅವನು ಮಾಡಿದ್ದನ್ನು ಬೇರೊಬ್ಬರು ಉಪಯೋಗಿಸುವಂತೆಯೂ ಇಲ್ಲ ಶುಭ ಕರ್ಮಗಳ ಕರ್ತೃವು ಮತ್ತು ಭೋಕ್ತೃವು ಅವನೇ ಆಗಿರುತ್ತಾನೆ ಅವನೇ ಸಂಪಾದಿಸುವುದು ಅವನೇ ಉಣ್ಣುವಂಥದ್ದು ಆದ್ದರಿಂದ ಈ ಪ್ರವಚನವನ್ನು ಈ ವಿಚಾರವನ್ನು ಜನರು ಬಹಳ ಚೆನ್ನಾಗಿ ಅರಿತುಕೊಂಡು ಗಂಭೀರವಾಗಿ ಮನಸ್ಸಿನಿಗೆ ತೆಗೆದುಕೊಂಡು ಈ ರೀತಿಯಾದದ್ದನ್ನು ಆತ ಅನುಸರಿಸಿದರೆ ಆತನಿಗೂ ಒಳ್ಳೆಯದು ಈ ಸಮಾಜಕ್ಕೂ ಇಂತಹವರಿಂದ ಶ್ರೇಷ್ಠತೆ ಬರ್ತದೆ ದೇಶ ಅಂತ ಹೇಳುವಂಥದ್ದು ಅಭಿವೃದ್ಧಿ ಹೊಂದುತ್ತದೆ ಈ ದೇಶದಲ್ಲಿ ಅಶಾಂತಿ ಅಂತ ಹೇಳುವುದಕ್ಕೆ ಅವಕಾಶವೇ ಇಲ್ಲ ಅಂತಾಗ್ತದೆ ಬೇಕಾದ್ರೆ ಇದನ್ನು ನಾವು ಪ್ರಯೋಗ ಮಾಡಿ ನೋಡ್ಬೋದು ಎಲ್ಲರೂ ಅನುಸರಿಸಿ ನೋಡ್ಬೋದು ಆದ್ದರಿಂದ ನಾವು ಸಾಮಾಜಿಕವಾಗಿಯೂ ಮತ್ತು ಧಾರ್ಮಿಕವಾಗಿಯೂ ಈ ರೀತಿಯಾದಂತಹ ವಿಶೇಷವಾದಂತಹ ಜ್ಞಾನವನ್ನು ಗಳಿಸುವ ಮೂಲಕ ನಾವು ಈ ಸಮಾಜದಲ್ಲಿ ಉನ್ನತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಇದಂ ಮಹಾಖ್ಯಾನ ಅನುತಮಂ ಹಿತಂ ಬಹುಶ್ರುತಾನಂ ಗತರೋಷ ರಾಣಿ ಅಂದರೆ ಸಮೀಕ್ಷ್ ಲೋಕೆ ಬಹುದ ಪ್ರಧಾರಿತ ತ್ರಿವರ್ಗ ಸೃಷ್ಟಿ ಪ್ರತಿಭಿ ಮುಪಾನ್ಯ್ನು ಅಂತ ಅಂದರೆ ಈಗ ಹೇಳಿದಂತಹ ವಿಷಯವನ್ನು ರಾಜ್ಞರು ಇದನ್ನು ಮಹಾಖ್ಯಾನ ಅಂತೇಳಿದ್ದಾರೆ ನಾನು ಇದುವರೆಗೆ ಏನು ಹೇಳಿದ್ದೇನೆ ಅದು ನಿಜವಾಗಿಯೂ ನಾನು ಹೇಳಿರುವಂಥದ್ದಲ್ಲ ಹಿಂದೆ ಋಷಿ ಮುನಿಗಳು ನಮಗೆ ಮಾರ್ಗದರ್ಶನ ಮಾಡಿರುವಂಥದ್ದು ನೀವು ಇದೇ ರೀತಿಯಾಗಿ ನಡ್ಕೊಳ್ಬೇಕು ಅಂತ ಅದನ್ನೇ ಇದನ್ನು ಮಹಾಖ್ಯಾನ ಮನುತ್ತಮಂ ಹಿತಂ ಅಂತ ಹೇಳಿದ್ದಾರೆ ಯಾಕೆ ಇದರಲ್ಲಿ ಇದನ್ನು ಮಹಾಖ್ಯಾನ ಅಂತ ಯಾಕೆ ಕರೆದಿದ್ದಾರೆ ಅಂದರೆ ಅನೇಕ ಶಾಸ್ತ್ರಗಳನ್ನು ತಿಳಿದಿರುವವರ ಮತ್ತು ಕಾಮ ಕ್ರೋಧಾದಿಗಳನ್ನು ತ್ಯಜಿಸಿರುವವರ ಉತ್ತಮ ಉತ್ತಮವಾದಂಥ ಮಹಾಖ್ಯಾನವಿದಾಗಿದೆ ಹಾಗಾದರೆ ಇದನ್ನು ಯಾರು ಹೇಳಿದ್ದಾರೆ ಅಂದರೆ ಕಾಮ ಕ್ರೋಧಗಳನ್ನು ತ್ಯಜಿಸುವವರು ಅನೇಕ ತಪಸ್ಸನ್ನು ಮಾಡಿದವರು ಇದರಿಂದ ಅವರು ಸ್ವತಃ ಸತ್ಯವನ್ನು ತಿಳಿದುಕೊಂಡು ಇದನ್ನು ನಮಗೆ ಅವರು ಉಪದೇಶವನ್ನು ಮಾಡಿದ್ದಾರೆ ಇದನ್ನು ನಮಗೆ ಹೇಳಿದ್ದಾರೆ ಅದನ್ನೇ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಇರಿಸಿರುವಂಥದ್ದು ಲೋಕದಲ್ಲಿ ನಾನಾ ಶಾಸ್ತ್ರಗಳ ಆಧಾರದಿಂದ ಸಿದ್ಧಾಂತವಾಗಿರುವ ಈ ವಿಷಯವನ್ನು ನಾವು ಚೆನ್ನಾಗಿ ಪರಿಶೀಲಿಸಬೇಕು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಧರ್ಮಾರ್ಥ ಕಾಮಗಳಲ್ಲಿ ದೃಷ್ಟಿಗಿಡುವ ಮಾನವನು ಈ ಮಹಾಖ್ಯಾನದಲ್ಲಿರುವ ನೀತಿಗನುಸಾರವಾಗಿ ನಡೆದದ್ದೇ ಆದರೆ ಅಂತಹವನು ಈ ಪ್ರತಿಭೆಯನ್ನೇ ಉಪಭೋಗಿಸಲು ಅರ್ಹನಾಗುತ್ತಾನೆ ನಾನು ಹಿಂದೆ ಹೇಳಿದಂಥ ಈ ವಿಚಾರವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತು ಇದನ್ನು ಹೇಗೆ ಅನುಸರಿಸಬೇಕು ಅಂತ ಇಲ್ಲಿ ಹೇಳಿದ್ದಾರೆಂದರೆ ಇದನ್ನು ಧರ್ಮಾರ್ಥ ಕಾಮದೃಷ್ಟಿಗಳಲ್ಲಿ ಧರ್ಮ ಅದರಿಂದ ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಸಾಕ್ತದೆ ಹಾಗಾಗಿ ಅಂಥವನ್ನು ಶ್ರೇಷ್ಠನೆನಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು ಆತ ಪೃಥ್ವಿಯನ್ನೇ ಜಯಿಸಬಹುದಂತೆ ಅಷ್ಟು ಶ್ರೇಷ್ಠನಾಗಬಹುದು ಇಷ್ಟು ಹೇಳಿದರೆ ಜನರಿಗೆ ಅರ್ಥ ಆಗುವುದಿಲ್ಲ ಹಾಗಾದರೆ ಇಷ್ಟೇ ವಿಷಯ ಅಂತ ಹಾಗಾಗಿ ಇದನ್ನು ಸ್ವಲ್ಪ ನಾವು ವಿವರವಾಗಿ ಹಿಂದಿನ ಜನರು ಯಾವ ರೀತಿಯಾದ ಧರ್ಮವನ್ನು ಅನುಸರಿಸಿಕೊಂಡಿದ್ದಾರೆ ಎಂಬುದನ್ನು ಸ್ವಲ್ಪ ವಿವರವಾಗಿ ನಾವು ನೋಡುವುದಾದರೆ ಈ ಮಹಾಖ್ಯಾನದಲ್ಲಿರುವ ನೀತಿಗೆ ಅನುಸಾರವಾಗಿ ಮನುಷ್ಯನು ಯಾವುದೇ ಕಾರಣಕ್ಕೂ ಅಹಂಕಾರ ಪಡಬಾರ್ದು ಹಾಗಾದರೆ ಇದನ್ನೆಲ್ಲ ಸಾಧಿಸಿಕೊಳ್ಳಿಕ್ಕೆ ಇದು ಒಂದು ಕಾರಣ ಮನುಷ್ಯ ಸ್ವಲ್ಪ ಚೆನ್ನಾಗಿದ್ದರೆ ಸಾಕು ಸ್ವಲ್ಪ ಐಶ್ವರ್ಯ ಇದ್ದರೆ ಸಾಕು ಅವನಿಗೆ ಸ್ವಲ್ಪ ಜನ ಬೆಂಬಲ ಇದ್ದರೆ ಸಾಕು ಸ್ವಲ್ಪ ವಿದ್ಯೆ ಇದ್ದರೆ ಸಾಕು ಅವನು ಅಹಂಕಾರಿಯಾಗ್ತಾನೆ ಅದನ್ನೇ ಹಿಂದಿನ ಅವರು ಹೇಳಿದ್ದು ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ವಿಶೇಷತೆ ಇದ್ದರೂ ಕೂಡ ಆ ವಿಶೇಷತೆಗಿಂತ ನೀವು ಅಹಂಕಾರಿಯಾಗಬಾರದು ಅಹಂಕಾರವೇ ಅವನತಿಗೆ ಮುಖ್ಯವಾದಂತಹ ಕಾರಣ ಹಾಗೆ ಯಾವುದೇ ರೀತಿ ಅಹಂಕಾರವನ್ನು ಪಡೆಯದೆ ತನ್ನ ಅಭಿಪ್ರಾಯವನ್ನು ಇರ್ತದೆ ನಾನು ಬಹಳಷ್ಟು ಓದ್ಕೊಂಡಿದ್ದೇನೆ ಬಹಳಷ್ಟು ಜ್ಞಾನಿಯಾಗಿದ್ದೇನೆ ಅಂತ ಆದರೆ ಅನವಶ್ಯಕವಾಗಿ ತನ್ನಲ್ಲಿರುವಂಥ ಅಭಿಪ್ರಾಯವನ್ನು ಇನ್ನೊಬ್ಬರ ಮೇಲೆ ನಾವು ಒತ್ತಡ ಹಾಕಲಿಕ್ಕೆ ಹೋಗಬಾರ್ದು ಅವನ ಮೇಲೆ ಅಲ್ಲಿ ಹೇರಲಿಕ್ಕೆ ಹೋಗಬಾರ್ದು ಯಾಕಂದರೆ ನಮ್ಮಲ್ಲಿರುವಂಥ ಜ್ಞಾನ ಅವನಿಗೆ ಆ ಸಂದರ್ಭದಲ್ಲಿ ಅಗತ್ಯ ಉಂಟೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮಲ್ಲಿ ಜ್ಞಾನ ಉಂಟು ಅಂತ ಹೇಳಿ ಇನ್ನೊಬ್ಬನಲ್ಲಿ ಅದನ್ನು ಹೇರುವಂಥದ್ದು ಕೂಡ ಅದು ಅಪರಾಧ ಆಗ್ತದೆ ಅದರಿಂದ ನಾವು ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಒತ್ತಾಯಪಡಿಸಲು ಹೋಗಬಾರದು ಯಾಕಂದರೆ ಈ ಮನುಷ್ಯ ಅಂಥೇಳುವನು ಪರಸ್ಪರ ಸಹಕಾರದಿಂದ ಜೀವನವನ್ನು ಮಾಡುವಂಥದ್ದು ಯಾರೇ ಎಷ್ಟೇ ಜ್ಞಾನಿಯಾಗಲಿ ಎಷ್ಟೇ ಶ್ರೇಷ್ಠನಾಗಲಿ ಒಬ್ಬೊಬ್ಬರ ಸಹಕಾರವಿಲ್ಲದೆ ಒಬ್ಬರ ಸಹಾಯವಿಲ್ಲದೆ ಮನುಷ್ಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ ಮಾತ್ರವಲ್ಲ ಸಮಾಜದಲ್ಲಿ ಶ್ರೇಷ್ಠತೆಯನ್ನಾಗಲಿ ಕೀರ್ತಿಯನ್ನಾಗಲಿ ಐಶ್ವರ್ಯ ಸಂಪತ್ತು ಇತ್ಯಾದಿಗಳನ್ನು ಸಂಪಾದಿಸಲಿಕ್ಕೆ ಅವನಿಗೆ ಸಾಧ್ಯವಿಲ್ಲ ಹಾಗಾದರೆ ಅವನಿಗೆ ಪರಸ್ಪರ ಸಹಕಾರ ಅಂತ ಹೇಳುವಂಥದ್ದು ಬೇಕು ಆ ಸಹಕಾರ ಅಂತ ಹೇಳುವಂಥದ್ದು ಯಾರಲ್ಲಿ ಪಡ್ಕೊಳ್ಬೇಕು ಎಂಬುದನ್ನು ನಾವು ಈಗ ನೋಡುವುದಾದರೆ ಧರ್ಮಾರ್ಥಯುಕ್ತ ಲೋಕೇಶಮಿ ಪ್ರವೃತ್ತಿ ಲಕ್ಷ್ಯತೆ ಸತಾಂ ಅಸತಾಂ ವಿಪರೀತಾತು ಲಕ್ಷತೆ ಭರತರ್ಷಭ ಅಂತೇಳಿ ಹೇಳ್ತಾನೆ ಅಂದರೆ ಈ ಮಾತನ್ನು ಕೃಷ್ಣ ಮಹಾಭಾರತದಲ್ಲಿ ದುರ್ಯೋಧನನಿಗೆ ಹೇಳಿರುವಂಥ ಸಲಹೆ ಅದನ್ನು ನಾವು ಈಗ ನಮ್ಮ ಜೀವನದಲ್ಲೂ ಅದನ್ನು ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡರೆ ಆ ಶ್ರೀಕೃ ಶ್ರೀಕೃಷ್ಣನು ಹೇಳಿದಂಥ ಬೋಧನೆಗೆ ಅಲ್ಲಿ ಒಂದು ಸಾರ್ಥಕತೆ ಬರ್ತದೆ ನಮ್ಮ ಜೀವನಕ್ಕೂ ಒಂದು ಅರ್ಥ ಅಂತ ಹೇಳುವಂಥದ್ದು ಬರ್ತದೆ ಹಾಗಾದರೆ ಅವನು ಏನು ಹೇಳಿದ್ದಾನಂದರೆ ಮನುಷ್ಯ ಅಂದ ಮೇಲೆ ಆತ ಸ್ವತಂತ್ರನಾಗಿ ಒಬ್ಬನೇ ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಈಗಾಗಲೇ ನಾನು ಅದನ್ನೇ ಹೇಳಿರುವಂಥದ್ದು ಒಬ್ಬ ಬದುಕಲಿಕ್ಕೆ ಆಗುವುದಿಲ್ಲ ಇತರರನ್ನೇ ನಾನಾ ಕಾರಣದಿಂದ ನಾವು ವ್ಯವಹರಿಸಬೇಕಾಗ್ತದೆ ಮನುಷ್ಯನಿಗೆ ವ್ಯವಹಾರ ಅಂತ ಹೇಳುವಂಥದ್ದು ಮುಖ್ಯವಾಗಿರುತ್ತದೆ ನಮ್ಮಲ್ಲಿ ಇಲ್ಲದ್ದನ್ನು ಒಬ್ಬರಿಂದ ಒಬ್ಬರಲ್ಲಿ ಇಲ್ಲದ್ದನ್ನು ನಮ್ಮಿಂದ ಇದು ಪಡ್ಕೊಳ್ಳುವುದಕ್ಕೆ ವ್ಯವಹಾರ ಅಂತ ಹೇಳುವಂಥದ್ದು ಹೀಗೆ ವ್ಯವಹಾರವನ್ನು ಮಾಡುವಾಗ ನಾವು ಎಂತಹವರೊಡನೆ ವ್ಯವಹಾರ ಮಾಡಬೇಕು ಅಂತ ಅಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆಂದರೆ ಅಲ್ಲಿ ಸತ್ಪುರುಷರ ವ್ಯವಹಾರಗಳು ಧರ್ಮಾರ್ಥಗಳಿಂದ ಕೂರುತ್ತದೆ ನಾವು ವ್ಯವಹಾರ ಮಾಡುವಾಗ ಸತ್ಪುರುಷರ ಜೊತೆ ವ್ಯವಹಾರ ಮಾಡಬೇಕು ಯಾಕಂದರೆ ಅವರ ವ್ಯವಹಾರ ಅಂತ ಹೇಳುವಂಥದ್ದು ಧರ್ಮದಿಂದ ಕೂಡಿರ್ತದೆ ಮತ್ತು ಅವರ ಅರ್ಥ ಅಂತ ಹೇಳುವಂಥದ್ದು ಧರ್ಮದಿಂದ ಸಂಪಾದನೆ ಮಾಡಿದಂತಹ ಅರ್ಥವಾಗಿರುತ್ತದೆ ಆದ್ದರಿಂದ ನಾವು ವ್ಯವಹಾರವನ್ನು ಮಾಡುವಾಗ ಸತ್ಪುರುಷರ ಮೂಲಕ ವ್ಯವಹಾರವನ್ನು ಮಾಡಬೇಕು ಹಾಗೆ ಅಸತ್ಪುರುಷರ ವ್ಯವಹಾರ ಹಾಗಾದರೆ ನಾವು ವ್ಯವಹಾರ ಯಾರೋ ಜೊತೆಯೋ ನಮಗೆ ಲಾಭ ಆದರೆ ಸರಿ ಅಂತೇಳಿ ನಾವು ಅಸತ್ಪುರ ಜೊತೆ ವ್ಯವಹಾರವನ್ನು ಮಾಡಿತು ಅಂತಾದರೆ ಇದಕ್ಕೆ ವ್ಯತಿರಿಕ್ತವಾಗಿರುತ್ತದೆ ವ್ಯತಿರಿಕ್ತವಾದಂಥ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಅಂದರೆ ಧರ್ಮಹೀನವಾಗಿರುತ್ತದೆ ಕಾಮಾನುಸಾರಿಯಾಗಿರುತ್ತದೆ ಅಂದರೆ ಅವರು ತಮ್ಮ ಕಾಮನೆಗೆ ಬೇಕಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಿರ್ತಾರೆ ಅಂಥವರ ಜೊತೆಯನ್ನು ಮಾಡಲಿಕ್ಕೆ ಹೋದರೆ ಅವನು ಮಾಡಿದಂಥ ಪಾಪದ ಕರ್ಮದಲ್ಲಿ ನಾವು ಒಂದು ಪಾಲನ್ನು ಪಡ್ಕೊಳ್ಬೇಕಾಗ್ತಿದೆ ಹಾಗಾಗಿ ಯಾರೇ ಆಗಲಿ ವ್ಯವಹಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಸತ್ಪುರುಷರ ಜೊತೆ ವ್ಯವಹಾರವನ್ನು ಮಾಡಬೇಕು ಅಂತೇಳುವಂಥ ವಿಚಾರವನ್ನು ಈ ಹಿಂದೆಯೇ ಭಗವಂತನಾದಂಥ ಶ್ರೀಕೃಷ್ಣ ನಮಗೆ ಉಪದೇಶವನ್ನು ಮಾಡಿದ್ದಾನೆ ಹಾಗೆ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಅಂದರೆ ಈ ಮನುಷ್ಯನ ಒಂದು ಸಂಸ್ಕಾರ ಅಂತ ಹೇಳುವಂಥದ್ದು ಅದು ತಂದೆ ತಾಯಿಗಳಿಂದ ಬರುವಂಥದ್ದು ಯಾಕೆ ಮನೆಯೇ ಮೊದಲ ಪಾಠಶಾಲೆ ಹೇಳಿ ಮುಂದೆ ಎಲ್ಲರೂ ತಿಳ್ಕೊಳ್ಬೇಕು ಹಿಂದೆ ಅದನ್ನೇ ನಮಗೆ ಹಿರಿಯರು ಹೇಳಿರುವಂಥದ್ದು ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಇವೆಲ್ಲವೂ ಕೂಡ ಎಲ್ರಿಗೂ ಗೊತ್ತಿರುವ ವಿಚಾರ ಆದರೆ ಗೊತ್ತಿದ್ದು ನಾವು ಅದನ್ನು ಮರಿತೇವೆ ಯಾರ ತಂದೆ ತಾಯಿಯು ಕೂಡ ಅವರು ಎಷ್ಟೇ ದಡ್ಡರಾಗಿರಲಿ ಎಷ್ಟೇ ಬುದ್ಧಿವಂತರಾಗಲಿ ತಮ್ಮ ಮಕ್ಕಳಿಗೆ ಅಲ್ಲಿ ಯಾವುದೇ ರೀತಿಯಾದಂಥ ಕೆಟ್ಟ ಆಲೋಚನೆಯನ್ನು ಅವರು ಕೆಟ್ಟದ್ದಾಗಬೇಕು ಅಂತ ಹೇಳುವಂಥದ್ದನ್ನು ಹೇಳಿಕೊಡುವುದಿಲ್ಲ ಅವರೆಲ್ಲರೂ ಕೂಡ ತನ್ನ ಮಗ ಒಳ್ಳೆಯದನ್ನೇ ಆಗಬೇಕು ಒಳ್ಳೆಯವನಾಗಬೇಕು ಸಮಾಜಕ್ಕೆ ಹಿತವನ್ನುಂಟು ಮಾಡಬೇಕು ಅಂತ ಹೇಳುವಂಥದ್ದೇ ಆಶಯ ಪ್ರತಿಯೊಬ್ಬ ತಂದೆ ತಾಯಿಗೂ ಇರ್ತದೆ ಅದನ್ನೇ ತಂದೆ ತಾಯಿಯು ಮಕ್ಕಳಿಗೆ ಬೋಧನೆಯನ್ನು ಮಾಡ್ತವೆ ಆದರೆ ನಾವು ನಮ್ಮ ಕಷ್ಟ ಕಾಲದಲ್ಲಿ ಮನುಷ್ಯನಿಗೆ ಕಷ್ಟ ಅಂತ ಹೇಳುವಂಥದ್ದು ಯಾವತ್ತಾದರೂ ಬಂದೇ ಬರ್ತದೆ ಇಂತಹ ಕಷ್ಟ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಗಳು ಹೇಳಿದಂತಹ ಈ ಹಿತ ಬೋಧನೆಯನ್ನು ಅದು ಸಣ್ಣದಿರುವಾಗೆ ಹೇಳಿರುವಂಥದ್ದು ಅದು ಯಾವತ್ತು ನಮ್ಮ ತಲೆಯಲ್ಲಿ ಅಚ್ಚುತ್ತಿರುತ್ತದೆ ನಮಗೆ ವಯಸ್ಸಾದ ಮೇಲೆ ನಾವು ಎಷ್ಟು ಕಲಿತರೂ ಕೂಡ ಅದು ನೆನಪಿನಲ್ಲಿ ಉಳಿಯುವುದಿಲ್ಲ ಹೀಗೆ ಮಕ್ಕಳಾಗಿರುವಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಹೇಳಿದಂಥ ಈ ಒಳ್ಳೆಯ ಮಾತುಗಳು ನಮ್ಮ ಕಷ್ಟ ಸಂದರ್ಭದಲ್ಲಿ ಅದು ನಮಗೆ ಸಹಾಯವಾಗುತ್ತದೆ ಅದನ್ನು ನೆನಪು ಮಾಡಿ ಇಟ್ಟುಕೊಂಡು ನಾವು ಅದರಂತೆ ನಡೆದಾಗ ಆ ಕಷ್ಟವನ್ನು ನಾವು ಪರಿಹರಿಸಿಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತದೆ ಯಾರು ಇದಕ್ಕೆ ವಿರುದ್ಧವಾಗಿ ಅಯ್ಯೋ ತಂದೆ ತಾಯಿಗೆ ಏನು ಗೊತ್ತುಂಟು ನಾನೀಗ ತುಂಬ ಕಲ್ತಿದ್ದೇನೆ ಅವರ ಮಾತು ಏನು ಕೇಳುವುದಂತ ಹೇಳಿ ಅದಕ್ಕೆ ವಿರುದ್ಧವಾಗಿ ಯಾರು ಅನುಶಾಸನ ಮಾಡ್ತಾರೋ ನಡೆದುಕೊಳ್ಳುವುದಿಲ್ಲವೋ ಸ್ವೀಕರಿಸುವುದಿಲ್ಲವೋ ಅವರ ಅಪರಾಧವು ವಿಷವನ್ನು ಕೂಡಿದಂತೆ ನೋಡಿ ಯಾಕೆ ವಿಷವನ್ನು ಕುಡಿದಂತೆ ಈ ವಿಷ ಅಂತ ಹೇಳುವಂಥದ್ದು ಕುಡಿದ ಕೂಡಲೇ ಅದು ಪರಿಣಾಮವು ಬೀಳುವುದಿಲ್ಲ ಅದು ನಮ್ಮ ಗಂಟಲನ್ನು ಸೇರಿ ಹೊಟ್ಟಿಗೆ ಹೋಗಿ ಅದು ಮತ್ತೆ ಪರಿಣಾಮವನ್ನು ಬೀರುವಂಥದ್ದು ಅದು ಕುಡಿದವನ ಹೊಟ್ಟೆ ಒಳಗೆ ಹೋದ ನಂತರ ದಹಿಸಿ ಬಿಡುವಂತೆ ಅಂದರೆ ಕಾಲವು ಪರಿಪಕ್ವವಾದಾಗ ನಮ್ಮನ್ನು ನಾಶ ಮಾಡುತ್ತದೆ ಅದೇ ರೀತಿಯಾಗಿ ನಾವು ತಂದೆ ತಾಯಿಗಳ ಮಾತನ್ನು ಯಾವತ್ತೂ ಕೇಳಬೇಕು ಅದನ್ನು ಅನುಸರಿಸಬೇಕು ಅದನ್ನು ನೆನಪಿಟ್ಟುಕೊಳ್ಳಬೇಕು ಕೆಲವು ಜನರಿಗೆ ಆ ಮನೆಯಲ್ಲಿ ಹೇಳುವಂಥ ಮಾತುಗಳು ಅದು ಅಷ್ಟು ಇಷ್ಟ ಆಗುವುದಿಲ್ಲ ನಾನು ಆಗಲೇ ಹೇಳಿದಾಗೆ ನಮ್ಮ ತಂದೆ ಹೆಚ್ಚು ಓದಿಲ್ಲ ಕಲಿತಿಲ್ಲ ವ್ಯವಹಾರ ಜ್ಞಾನ ಇಲ್ಲ ಅಂತ ಹೇಳುವಂಥದ್ದು ಮಕ್ಕಳಲ್ಲಿ ಅಭಿಪ್ರಾಯ ಇರ್ತದೆ ಶಾಲೆಗೆ ಹೋಗುವವರೆಗೆ ತಂದೆ ತಾಯಿಯ ಮಾತನ್ನು ಮಕ್ಕಳು ಕೇಳುವುದನ್ನು ನಾವು ಈಗ ಕೇಳ್ತೇವೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಶಾಲೆಗೆ ಹೋದ ನಂತರ ಅಲ್ಲಿ ಶಿಕ್ಷಕರ ಮಾತನ್ನು ಮಕ್ಕಳು ಕೇಳುವುದಿಲ್ಲ ತಂದೆ ತಾಯಿಗಳ ಮಾತನ್ನೂ ಕೇಳುವುದಿಲ್ಲ ಹಾಗಾದರೆ ಯಾರನ್ನ ಮಾತನ್ನು ಕೇಳ್ತಾರೆ ತನ್ನ ಮಿತ್ರನ ಮಾತನ್ನು ಕೇಳ್ತಾರೆ ತನ್ನ ಜೊತೆ ಇರುವ ಸಹಪಾಠಿಯ ಮಾತನ್ನು ಕೇಳ್ತಾರೆ ಅವನು ಹೇಳಿದ್ದೇ ಆ ಮಕ್ಕಳಿಗೆ ವೇದವಾಕ್ಯ ಆಗ್ತದೆ ಅವನೇ ಬುದ್ಧಿವಂತ ಅಂತ ಅವರು ತಿಳ್ಕೊಂಡಿರ್ತಾರೆ ಹಾಗೆ ಮಿತ್ರತ್ವವನ್ನು ಪಡೆಕೊಳ್ಳುವಾಗಲೂ ಕೂಡ ಒಳ್ಳೆಯ ಮಿತ್ರನನ್ನು ಪಡೆದುಕೊಳ್ಳಬೇಕು ಆಗ ಒಳ್ಳೆಯ ಮಿತ್ರನ ಸಲಹೆಯನ್ನಾದರೂ ಮತ್ತೆ ಮುಂದಕ್ಕೆ ನಾವು ಸ್ವೀಕಾರ ಮಾಡಬೇಕು ಹೀಗೆ ಒಳ್ಳೆಯ ಮಿತ್ರನ ಸಹಕಾರವನ್ನು ನಾವು ಸ್ವೀಕಾರ ಮಾಡಿದಾಗ ಹಿತೋಕ್ತಿಯನ್ನು ನಾವು ಕೇಳಿದಾಗ ಅಲ್ಲೂ ನಾವು ಶ್ರೇಷ್ಠತೆಯನ್ನು ಪಡೆಯಬಹುದು ಅದೇ ಮತ್ತೊಬ್ಬ ದುಷ್ಟನಾದಂತಹ ಮಿತ್ರನಿದ್ದರೆ ಯಾವನು ಆ ಮಾತನ್ನು ಕೇಳುತ್ತಾನೋ ಅವನು ಕೂಡ ಪತನ ಹೊಂದುತ್ತಾನೆ ಹಾಗಾದರೆ ನಾವು ಮಿತ್ರರನ್ನು ಪಡೆಯುವಾಗ ಕೂಡ ಒಳ್ಳೆಯ ಮಿತ್ರನನ್ನು ಒಳ್ಳೆಯ ಸಂಸ್ಕಾರಯುತನಾದವನನ್ನು ನಾವು ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗ್ತದೆ ಹಾಗೆ ಸುತಾಂ ಮತಮತಿಕ್ರಮ್ಯಂ ಸೋ ಸೋಹತಾಂ ವರ್ತತೆ ಮತೆ ಸೋಚಂತೆ ವ್ಯಸನೆ ತಸ್ಯ ಸುಹೃದೋ ನಚಿರಾದಿವ ಅಂತ ಹೇಳಿದ್ದಾರೆ ಅಂದರೆ ಅಸತ್ಪುರುಷರ ಅಂದರೆ ತಂದೆ ತಾಯಿಗಳ ಇಷ್ಟ ಮಿತ್ರರ ಸಲಹೆಗೆ ಮಾತುಗಳಿಗೆ ವಿರುದ್ಧವಾಗಿ ಯಾರು ಅಸತ್ಪುರುಷರ ದುಷ್ಟರ ಅಭಿಪ್ರಾಯದಂತೆ ನಡೆದುಕೊಳ್ಳುತ್ತಾರೋ ಅಂತಹವರ ಅತಿ ಶೀಘ್ರವಾಗಿ ಅವರು ಬಹಳ ಬೇಗನೆ ಅವರು ಪತನ ಹೊಂದುತ್ತಾರೆ ಅವರು ಅತಿ ಶೀಘ್ರವಾಗಿ ನಾಶ ಹೊಂದುತ್ತಾರೆ ಎಂಬುದನ್ನು ಇಲ್ಲಿ ಹೇಳಲ್ಪಟ್ಟಿದೆ ಹಾಗೆ ರಾಜನ ವಿಚಾರ ಯಾಕಂದರೆ ಈ ದೇಶದ ಒಂದು ಎಲ್ಲ ರೀತಿಯಾದ ಅಭಿವೃದ್ಧಿ ಅಂತ ಪಡೆಯುವಂಥದ್ದು ರಾಜನ ಆಡಳಿತದ ಮೇಲೆ ಇರ್ತದೆ ಹಾಗಾದರೆ ಆ ರಾಜನಾದವನ ಪರಿಣಾಮ ಅಂತೇಳುವಂಥದ್ದು ಪ್ರಜೆಗಳ ಮೇಲೂ ಬಿದ್ದಿರ್ತದೆ ರಾಜನಾದವನಿಗೆ ಹೇರಕ್ಕೆಬೇಕು ಇನ್ನು ರಾಜನ್ ಆಳುವಂಥ ರಾಜನು ತನ್ನ ಆಡಳಿತಕ್ಕೆ ಅನುಕೂಲವಾಗುವುದಕ್ಕೆ ಮಂತ್ರಿಗಳನ್ನು ನೇಮಿಸಬೇಕು ಒಬ್ಬನಿಗೆ ಆಡಳಿತವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಹೀಗೆ ಮಂತ್ರಿಗಳನ್ನು ನೇಮಿಸುವಾಗ ಸತ್ಕುಲ ಪ್ರಸೂತನಾದಂಥ ಜ್ಞಾನ ವೃದ್ಧನಾದಂಥ ಅಂದರೆ ಇಲ್ಲಿ ಜ್ಞಾನ ವೃದ್ಧ ಅಂದರೆ ಅವನಿಗೆ ಎಲ್ಲ ವರ್ಗಗಳ ಜ್ಞಾನ ಅಂತ ಹೇಳುವಂಥದ್ದು ಅದು ಇರಬೇಕು ಆ ಜ್ಞಾನ ಅಂತ ಹೇಳುವಂಥದ್ದು ಒಳ್ಳೆಯದಾಗಿರಬೇಕು ಅವನು ಸತ್ಕುಲ ಪ್ರಸೂತನಾಗಿರಬೇಕು ಅಂಥವನನ್ನು ನಾವು ಮಂತ್ರಿಯನ್ನಾಗಿ ಸ್ವೀಕಾರ ಮಾಡಬೇಕು ಅಸತ್ಕುಲ ಪ್ರಸೂತನನ್ನು ಸಂಸ್ಕಾರಹೀನರನ್ನಿಸಿಕೊಂಡವನನ್ನು ನೇಮಿಸಿಕೊಂಡರೆ ಅಂತಹ ರಾಜ್ಯ ಘೋರವಾದಂಥ ಆಪತ್ತಿನಲ್ಲಿ ಸಿಕ್ಕಿ ಹಾಕಿಕೊಂಡು ಅದರಿಂದ ಪಾರಾಗುವ ಮಾರ್ಗವನ್ನು ಮುಂದೆ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಈಗ ನಾವು ಬೇರೆ ದೇಶಗಳಲ್ಲೆಲ್ಲ ನೋಡ್ತೇವೆ ದುಷ್ಟರ ಕೈಯಲ್ಲಿ ಕೆಲವು ರಾಜ್ಯಗಳು ಸಿಕ್ಕಿಕೊಂಡು ಹೇಗೆ ಇವೆ ಅವರೆಲ್ಲರೂ ಕೂಡ ಅಸತ್ಪುರುಷರಾಗಿದ್ದಾರೆ ಅಸತ್ಕುಲ ಪ್ರಸೂತರಾಗಿದ್ದಾರೆ ಇಂಥವರಿಗೆ ಜ್ಞಾನ ಅಂತ ಹೇಳುವಂಥದ್ದಿಲ್ಲ ಅವರಿಗೆ ಭಯೋತ್ಪಾದನೆ ಅಂತ ಹೇಳುವಂಥದ್ದು ದುಷ್ಟತನ ಅಂತ ಹೇಳುವಂಥದ್ದು ಅದು ಹುಟ್ಟು ಗುಣ ಆಗಿರ್ತದೆ ಹುಟ್ಟು ಗುಣ ಸುಟ್ಟರೂ ಹೋಗೋದಂತೇಳುವ ಗಾದೆ ಉಂಟು ಹಾಗಾಗಿ ವಯೋವೃದ್ಧನಾದಂಥ ಜ್ಞಾನವೃದ್ಧನಾದಂಥ ಸತ್ಕುಲ ಪ್ರಸೂತನಾದಂತಹ ಮಂತ್ರಿಗಳು ಆಡಳಿತವನ್ನು ನಡೆಸಿದಾಗ ಈ ದೇಶ ಅಂತೇಳುವಂಥದ್ದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ವಿಶೇಷವಾಗಿ ನಾವು ತಿಳಿದುಕೊಳ್ಳಬೇಕೆಂದರೆ ಯಾರು ಅಸತ್ಪುರ ಸೇವೆಯನ್ನು ಮಾಡುತ್ತಿರುತ್ತಾನೆಯೋ ದಾಂಬಿಕನಾಗಿರುತ್ತಾನೆಯೋ ಜ್ಞಾನಿಗಳು ಹೇಳುವ ಮಾತನ್ನು ಕೇಳುವುದಿಲ್ಲವೋ ಹಾಗೆ ಪರಕೀಯರನ್ನು ಸ್ನೇಹ ಮಾಡಿಕೊಂಡು ಆತ್ಮೀಯರನ್ನು ದ್ವೇಷಿಸುತ್ತಾನೆಯೋ ಅಂಥವರನ್ನು ಭೂದೇವಿಯು ಕೂಡ ಪರಿತ್ಯಜಿಸ್ತಾಳೆ ಇದು ಕೂಡ ನಾವು ನಿತ್ಯ ಜೀವನದಲ್ಲಿ ಕಲಿತುಕೊಳ್ಬೇಕಾಗ್ತದೆ ಯಾರು ಸತ್ಪುರುಷರ ಸೇವೆಯನ್ನು ಮಾಡಬೇಕು ಜ್ಞಾನವೃದ್ಧರ ಸೇವೆಯನ್ನು ಮಾಡಬೇಕು ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಹಾಗೆ ದಾಂಬಿಕನಾಗಿರಬಾರ್ದು ನಾನೇ ತಿಳ್ಕೊಂಡಿದ್ದಾನೆ ನನಗಿಂತ ಹೆಚ್ಚಿನದಾದಂಥ ವಿಚಾರ ಮತ್ತೊಬ್ಬನೇ ತಿಳಿದಿಲ್ಲ ಎಂಬಂತಹ ಜ್ಞಾನ ಮನುಷ್ಯರಲ್ಲಿರಬಾರ್ದು ಹಾಗೆ ಹಿಂದೆ ಜ್ಞಾನಿಗಳು ಋಷಿಮುನಿಗಳು ಹೇಳಿರುವಂಥ ಮಾತುಗಳನ್ನು ನಾವು ಕೇಳಬೇಕು ಯಾಕಂದರೆ ಅವರೆಲ್ಲರೂ ಕೂಡ ತಮ್ಮ ಜೀವನದ ಅನುಭವವನ್ನು ನಮಗೆ ಬಿಟ್ಟು ಹೋಗಿರುವಂಥದ್ದು ನಮಗೆ ಅನುಭವ ಮಾಡಿಕೊಂಡು ನಾವು ಕಲಿಯುವಾಗ ನಮಗೂ ವಯಸ್ಸಾಗಿರ್ತದೆ ಅದನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಲಿಕ್ಕೆ ಕಷ್ಟ ಸಾಧ್ಯ ಆಗ್ತದೆ ಆದ್ದರಿಂದ ಹಿರಿಯರು ಹೇಳಿದ ಅನುಭವವನ್ನು ನಮ್ಮ ಕಷ್ಟದ ಸಂದರ್ಭದಲ್ಲಿ ನಾವು ಅನುಭವಿಸಿಕೊಳ್ಬೇಕು ಹಾಗೆ ಆತ್ಮೀಯರನ್ನು ದ್ವೇಷಿಸಲಿಕ್ಕೆ ಹೋಗಬಾರ್ದು ಅವರು ಹೇಳುವಂಥ ಸಲಹೆಗಳನ್ನು ನಾವು ಸ್ವೀಕಾರ ಮಾಡಬೇಕು ಹಾಗೆ ಒಂದು ವೇಳೆ ನಾವು ಮಾಡದೇ ಇದ್ದರೆ ಅಲ್ಲಿ ಬೂದಿಯವಿಯು ನಮ್ಮನ್ನು ಪರಿತ್ಯಜಿಸುತ್ತಾಳೆ ಅಂದರೆ ಅವನಿಗೆ ಆಯುಷ್ಯ ಅಂತೇಳುವಂಥದ್ದು ಈ ಭೂಲೋಕದಲ್ಲಿ ಅತ್ಯಂತ ಕಡಿಮೆಯಾಗಿರ್ತದೆ ಯಾಕಂದರೆ ಅವನು ಮಾಡಿದಂಥ ಆ ದುಷ್ಕೃತ್ಯಗಳೇ ಅವನ ಆಯುಷ್ಯವನ್ನು ಅಪಹರಿಸಿಬಿಡುತ್ತದೆ ಭೂಮಿಯಲ್ಲಿ ಬದುಕಲಿಕ್ಕೆ ಅವನು ಅನರ್ಹನಾಗ್ತಾನೆ ಹಾಗಾಗಿ ವೀಕ್ಷಕರೇ ಈ ವಿಚಾರವನ್ನು ನೀವು ಬಹಳಷ್ಟು ಗಂಭೀರವಾಗಿ ಅಳವಡಿಸಿಕೊಂಡು ಮತ್ತೆ ಮತ್ತೆ ಇದನ್ನು ನೀವು ಅದನ್ನು ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡಿಕೊಳ್ಬೇಕು ಈ ವಿಷಯಗಳು ಸತ್ಯ ಸುಳ್ಳು ಸುಳ್ಳುಂಟೋ ಇದನ್ನು ನಾವು ಅಳವಡಿಸಿದರೆ ಒಳ್ಳೆಯದು ಎಂಬುದನ್ನು ನೀವು ವಿಮರ್ಶೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇತರರಿಗೂ ಹೇಳುತ್ತಾ ನೀವು ಈ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗಬಹುದು ಎಂಬಂಥ ಆಶಯದೊಂದಿಗೆ ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತಾ ಇದ್ದೇನೆ ಓಂ ತಸ್ಸ